ಎಮರ್ಜೆನ್ಸಿ ಸಮಯದಲ್ಲಿ 108 ಹೇಗೆ ಜನರ ಜೀವವನ್ನು ಉಳಿಸಲಿಕ್ಕೆ ಸಹಾಯಕ ಆಗುತ್ತೆ, ಅದೇ ರೀತಿ ಫಸ್ಟ್ ರೆಸ್ಪಾಂಡ್ ಆ್ಯಂಬುಲೆನ್ಸ್ ಅಂದರೆ ಬೈಕ್ ಆ್ಯಂಬುಲೆನ್ಸ್ ಕೂಡ ಅಷ್ಟೇ ಸಹಾಯಕವಾಗುತ್ತೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಬೈಕ್ ಆ್ಯಂಬುಲೆನ್ಸ್ ಏನು ಗೌರ್ಮೆಂಟ್ನಿಂದ ಅತಿ ವೇಗವಾಗಿ ರೋಗಿಗಳಿಗೆ ಮೆಡಿಸಿನ್ ಸಿಗಲಿ ಅಂತ ಹೇಳಿ ಈ ಒಂದು ಫಸ್ಟ್ ರೆಸ್ಪಾಂಡ್ ಆ್ಯಂಬುಲೆನ್ಸ್ನ ಲಾಂಚ್ ಮಾಡಲಾಯಿತು. ಆದರೆ ಈ ಒಂದು 50ಕ್ಕೂ ಹೆಚ್ಚು ರೆಸ್ಪಾಂಡ್ ಬೈಕ್ಗಳು ಸುಮ್ಮನೆ ನಿಂತಿದೆ, ಧೂಳಲ್ಲಿ ಕೆಟ್ಟು ನಿಂತಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಯಾವ ರೀತಿಯಲ್ಲಿ ಆ ಒಂದು ಆ್ಯಂಬುಲೆನ್ಸ್ ಇದ್ರ ಮೇಲೆ ಧೂಳುಗಳಿದೆ ಅಂತ ಹೇಳಿ ಇಷ್ಟು ವೇಸ್ಟ್ ಆಗಿ ನಿಂತಿರೋದು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಗೌರ್ಮೆಂಟ್ ಇನ್ವೆಸ್ಟ್ ಮಾಡಿ ಸಾಕಷ್ಟು ಟೆಂಡರ್ಗಳನ್ನ ಕಳೆದು ಕೋಟ್ಯಾಂತರ ರೂಪಾಯಿ ಟೆಂಡರ್ನ ಕರೆದು ಈ ರೀತಿಯ ಆ್ಯಂಬುಲೆನ್ಸ್ಗಳು ಜನರಿಗೆ ಸಹಾಯಕವಾಗಲಿ ಅಂತ ಹೇಳಿ ಲಾಂಚ್ ಮಾಡ್ತಾರೆ. ಆದರೆ ಆ ಒಂದು ಏನು ಬೈಕ್ ಆ್ಯಂಬುಲೆನ್ಸ್ಗಳು ಕೆಟ್ಟು ನಿಂತಿರುವಂಥದ್ದು. ಈಗ ಎಮರ್ಜೆನ್ಸಿ ಸಮಯದಲ್ಲಿ ಈ ಒಂದು ಬೈಕ್ ಆ್ಯಂಬುಲೆನ್ಸ್ಗಳು ಅಂದರೆ ಒಂದೋ ಎರಡು ಬೈಕ್ ಆ್ಯಂಬುಲೆನ್ಸ್ಗಳು ನಿಂತಿದ್ರೆ ಏನೋ ಅನ್ಬೋದಾಗಿತ್ತಿಲ್ಲ, 50ಕ್ಕೂ ಹೆಚ್ಚು ಬೈಕ್ ಆ್ಯಂಬುಲೆನ್ಸ್ಗಳು ಕೆಟ್ಟು ನಿಂತಿರುವಂಥದ್ದು. ಆದಷ್ಟು ಬೇಗ ಈ ಒಂದು ಬೈಕ್ ಆ್ಯಂಬುಲೆನ್ಸ್ಗಳನ್ನ ಏನಾದರೂ ಸರ್ಕಾರ ಸರಿಪಡಿಸಿದ್ರೆ ಅದೆಷ್ಟೋ ರೋಗಿಗಳಿಗೆ, ಯಾಕಂತ ಹೇಳಿದ್ರೆ ಹಳ್ಳಿ ಭಾಗದಲ್ಲಿ ರೋಗಿಗಳಿಗೆ ಬೇಗ ಮೆಡಿಸನ್ ಸಿಗೋದಿಲ್ಲ, ಹಾಗಾಗಿ ಎಷ್ಟೋ ಜನ ಪ್ರಾಣಗಳನ್ನು ಕಳ್ಕೊಳ್ತಾರೆ. ಆದರೆ ಈ ಒಂದು ರೆಸ್ಪಾಂಡರ್ ಆ್ಯಂಬುಲೆನ್ಸ್ಗಳನ್ನ ಹಳ್ಳಿ ಭಾಗದಲ್ಲಿ ಕಳಿಸಿದ್ರೆ ಅದೆಷ್ಟೋ ರೋಗಿಗಳಿಗೆ, ಯಾಕಂತ ಹೇಳಿದ್ರೆ ಕೆಲವೊಂದು ಭಾಗಗಳಲ್ಲಿ ಏನು ಆಸ್ಪತ್ರೆಗಳು ಹತ್ತಿರದಲ್ಲೇ ಇರೋದಿಲ್ಲ, ಅದೆಷ್ಟೋ ದೂರದಲ್ಲೇ ಕಿಲೋಮೀಟರ್ಗಟ್ಟೆ ದೂರದಲ್ಲೇ ಆ್ಯಂಬುಲೆನ್ಸ್ ಇರುತ್ತೆ. ಆದರೆ ಈ ಒಂದು ಫಸ್ಟ್ ರೆಸ್ಪಾಂಡ್ ಆ್ಯಂಬುಲೆನ್ಸಿಂದ ಬಹಳಷ್ಟು ಸಹಾಯಕ ಆಗುತ್ತೆ. ಆದಷ್ಟು ಬೇಗ ಗೌರ್ಮೆಂಟು, ಈಗ ಕೋವಿಡ್ ಹೆಚ್ಚಾಗಿರೋದ್ರಿಂದ ಹಳ್ಳಿ ಭಾಗದ ಜನರಿಗೂ ಕೂಡ ಬೇಗ ಮೆಡಿಸಿನ್ಸ್ ಬೇಕಾಗುತ್ತೆ, ವ್ಯಾಕ್ಸಿನೇಷನ್ಸ್ಗಳನ್ನ ಕೊಡಬೇಕಾಗುತ್ತೆ. ಈ ಒಂದು ಏನು ಬೈಕ್ ಆ್ಯಂಬುಲೆನ್ಸ್ಗಳನ್ನ ಸರಿಪಡಿಸಿದ್ರೆ ಅದೆಷ್ಟು ರೋಗಿಗಳ ಜೀವವನ್ನು ಉಳಿಸ್ಬೋದಾಗಿದೆ. ಆದಷ್ಟು ಬೇಗ ಆರೋಗ್ಯ ಇಲಾಖೆ ಈ ಅತ್ತ ಗಮನ ಹರಿಸಿ ಈ ಒಂದು ಬೈಕ್ ಆ್ಯಂಬುಲೆನ್ಸ್ಗಳನ್ನ ಸರಿಪಡಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸುಶ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು. ಪವರ್ ಡಿಜಿಟಲ್, ಇದು ನಿಮ್ಮ ಶಕ್ತಿ.